ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ ಪ್ರಕೃತಿ ಶಾಸ್ತ್ರ ಬ್ಲ್ಯಾಕ್ ಮ್ಯಾಜಿಕ್ ರಿಮೋ ಫ್ರೆಂಡ್ಸ್ ಪಿ ಅನ್ನೋ ಅಕ್ಷರ ನಿಮ್ಮ ನಿಮ್ಮ ಹೆಸರಲ್ಲಿ ಬಂದರೆ ಮೊದಲನ ಅಕ್ಷರ ಅಂದರೆ ಉದಾಹರಣೆಗೆ ಪ್ರಕಾಶ್ ಇರ್ಬೋದು ಪ್ರಕಾಶ್ ರಾಯ್ ಇರ್ಬೋದು ಪ್ರಮೀಳ ಇರ್ಬೋದು ಪುನೀತ್ ಇರ್ಬೋದು ಇವೆಲ್ಲ ಪಿ ಅಕ್ಷರಕ್ಕೆ ಸಂಬಂಧಪಟ್ಟಿರೋಂಥ ಹೆಸರುಗಳು ಈ ಪಿ ಅಕ್ಷರ ಯಾರಕ್ಕೆ ಮೊದಲನೇ ಅಕ್ಷರ ಬರುತ್ತೋ ಅವರು ಇವಾಗೆ ತುಂಬ ಕಷ್ಟದಲ್ಲಿರ್ತೀರ ಅಂದ್ಬಿಟ್ಟು ನನ್ನ ಮನಸ್ಸು ಅನ್ನಿಸ್ತಾ ಇದೆ ಕಷ್ಟ ಅಂದರೆ ಯಾವ ಥರಪ್ಪ ಅಂದರೆ ನೀವು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೋಗಿ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಿರ್ತೀರ ನೀವು ಕೊಟ್ಟಿರೋಂಥ ಹಣ ನಿಮಗೆ ಇರಲಿಲ್ಲ ನಿಮಗೂ ಏನನ್ನ ಸಾಲ ಬೇಕಂದರೆ ಎಲ್ಲಿ ಸಿಕ್ಕಲ್ಲ ನೀವು ಯಾವುದನ್ನೊಂದು ಟೂ ವೀಲರು ಅಥವಾ ಕಾರು ಡ್ಯೂ ಕಟ್ಟಬೇಕಂದ್ರೆ ಅದು ಆಗಲ್ಲ ಡ್ಯೂ ಕಟ್ಟೋಕ್ಕಾಗಲ್ಲ ಬ್ಯಾಂಕಲ್ಲಿ ದುಡ್ಡಿದ್ರೇನು ಅದು ಕರೆಕ್ಟಾಗಿ ನೀವು ಅದನ್ನು ಉಪಯೋಗಿಸ್ಕೊಳೋಕ್ಕಾಗಲ್ಲ ಈ ಥರ ಒಂದು ತೊಂದರೆಗಳಿರ್ತದೆ ಅದೇ ಥರ ನೀವು ಮಾಡೋವಂಥ ಕೆಲಸದಲ್ಲಿಗನೇ ತುಂಬ ತೊಂದರೆಗಳನ್ನೋದು ನೀವು ಅನುಭವಿಸ್ತಾ ಇರ್ತೀರ ಪಿ ಅಕ್ಷರ ಯಾರಿಗೆ ಬರ್ತದೋ ಉದಾಹರಣೆಗೆ ಪವನ್ ಕಲ್ಯಾಣ್ಗಾನೇ ಇರ್ಬೋದು ಇವಾಗ ಪವನ್ ಕಲ್ಯಾಣು ಏನಾಯಿತು ಎಲೆಕ್ಷನಲ್ಲಿ ಒಂದು ಸೀಟು ಗೆಲ್ಲೋಕ್ಕಾಗಿಲ್ಲ ಪಿ ಅನ್ನೋ ಅಕ್ಷರ ಅರ್ಥ ಆಯ್ತಾ ಪ್ರಕಾಶ್ ರಾಯ್ ಇರ್ಬೋದು ಇವಾಗ ಸಿನಿಮಾದಲ್ಲಿ ತುಂಬ ಕೆಲಕ್ಕೆ ಬಂದಿದ್ದಾನೆ ಪಿ ಅಕ್ಷರ ಯಾರಿಗೆ ಇಡ್ತದೋ ಅವರು ಮಾಡಬೇಕಾಗಿರೋಂಥ ಪರಿಹಾರಗಳು ಕೆಲವು ನಾನು ಹೇಳ್ಕೊಡ್ತೀನಿ ಅದನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ತುಂಬ ಅಭೃತವಾಗಿ ನೀವು ಲೈಫಲ್ಲಿ ತುಂಬ ಚೆನ್ನಾಗಿಡ್ತೀರ ಅರ್ಥ ಆಯ್ತಾ ಈ ಪಿ ಅಕ್ಷರ ಯಾರಕ್ಕೆ ಇರ್ತದೋ ಅವರು ಸಪೋಸು ಐದನೋ ತಾರೀಕು ಹದಿನಾಲ್ಕನೋ ತಾರೀಕು ಇಪ್ಪತ್ತ್ಮೂರನೋ ತಾರೀಕು ಅರ್ಥ ಆಯ್ತಾ ಅದೇ ಥರ ಮೂರನೋ ತಾರೀಕು ಹನ್ನೆರಡನೋ ತಾರೀಕು ಇಪ್ಪತ್ತೊಂದನೋ ತಾರೀಕು ಮೂವತ್ತನೋ ತಾರೀಕು ಏನನ್ನೋ ಹುಟ್ಟಿದರೆ ಇವ್ರಿಗೆ ಈ ಪಿ ಅಕ್ಷರದಲ್ಲಿ ಹೆಸರಿಕ್ಕಿದ್ರೆ ತುಂಬ ಚೆನ್ನಾಗಿರ್ತದೆ ಅದೇ ಥರ ಬೇರೆಯವ್ರಿಗೆ ಅಂದರೆ ಒಂಬತ್ತನೋ ತಾರೀಕು ಹದಿನೆಂಟನೋ ತಾರೀಕು ಇಪ್ಪತ್ತೇಳನೋ ತಾರೀಕು ಅದೇ ನಾಲ್ಕನೋ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೋ ತಾರೀಕು ಅದೇ ಥರ ಒಂದನೋ ತಾರೀಕು ಹತ್ತನೋ ತಾರೀಕು ಹತ್ತೊಂಬತ್ತು ಇಪ್ಪತ್ತೆಂಟನೋ ತಾರೀಕು ಹುಟ್ಟಿದರೆ ಇದು ರಿವರ್ಸ್ ಆಗಿರ್ತದೆ ಅರ್ಥ ಆಯ್ತಾ ಇದಕ್ಕೆ ನಾವು ಕೆಲವು ಹೆಸ್ರುಗಳನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕಿದ್ರೆ ಅದಕ್ಕೆ ಒಂದು ಇನ್ಸಲ್ ಆ್ಯಡ್ ಮಾಡಬೇಕಾಗಿರ್ತದೆ ನಾಮ ಸಂಖ್ಯೆ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡ್ರೆ ತುಂಬ ಅಭೃತವಾಗಿರ್ತದೆ ಪಿ ಅಕ್ಷರ ಯಾರಿಗೆ ಕಿಡ್ತದೋ ಅವ್ರಿಗೆ ಅಥವಾ ಇವಾಗ ಉದಾಹರಣೆಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಕೆಲವು ಪರಿಹಾರಗಳು ಮಾತ್ರ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀವು ಮಾಡಿ ತುಂಬ ಚೆನ್ನಾಗಿರ್ತೀರನ್ಬಿಟ್ಟು ಒಂದು ಕಲರು ನೀವು ಯಾವುದೇ ಕಲರು ಯೂಸ್ ಮಾಡಬೇಕಂದ್ರೆ ಫಸ್ಟು ನೀವು ಮಾಡಬೇಕಾಗಿರೋಂಥ ಕೆಲಸ ಏನಪ್ಪ ಅಂದರೆ ಗ್ರೀನ್ ಕಲರ್ ಯೂಸ್ ಮಾಡಿ ಯೆಲ್ಲೋ ಕಲರು ಆರೆಂಜ್ ಕಲರು ಸಿಮೆಂಟ್ ಕಲರು ಈ ನಾಲ್ಕು ಕಲರ್ನ ಭಾಳ ವಿಶೇಷವಾಗಿ ಯೂಸ್ ಮಾಡಿ ತುಂಬ ಚೆನ್ನಾಗಿರ್ತದೆ ಹಂಡ್ರೆಡ್ ಪರ್ಸೆಂಟು ಹಣ್ಲಕ್ಕಿ ನಂಬರ್ ನೋಡೋಂಗಿದ್ರೆ ತೋ ಹಣ್ಲಕ್ಕಿ ಕಲರ್ ನೋಡೋಂಗಿದ್ರೆ ನೀವು ಬ್ಲ್ಯಾಕ್ ಯೂಸ್ ಮಾಡಬೇಡಿ ಅಷ್ಟೇ ಏನೋ ಬ್ಲ್ಯಾಕ್ ಕಲರ್ ಯೂಸ್ ಮಾಡಕ್ಕೆ ಹೋಗಬೇಡಿ ತುಂಬ ಒಳ್ಳೆಯದು ಅರ್ಥ ಆಯ್ತಾ ಅದೇ ಥರ ನೀವು ನೀವು ಓಡಾಡೋ ಕಾರ್ ಇರ್ಬೋದು ಟೂ ವೀಲರ್ ಇರ್ಬೋದು ಮನೆ ಇರ್ಬೋದು ಒಂದು ಆನೆ ಸಿಂಬಲ್ನ ಹಾಕ್ಕೊಳ್ಳ್ರಿ ತುಂಬ ಒಳ್ಳೆಯದು ಒಂದು ಆನೆ ಸಿಂಬಲ್ ಅಂದರೆ ಒಂದು ಆನೆ ಇರೋಂಥ ಪೋಸ್ಟರ್ನ ನೀವು ಟೂ ಇರ್ಬೋದು ಕೀ ಚೈನ್ ಒಳಗಡೆ ಇರ್ಬೋದು ಅಥವಾ ಕಾರ್ ಕೀ ಚೈನ್ ಒಳಗಡೆ ಇರ್ಬೋದು ಕಾರೆಲ್ಲಾದ್ರೂ ಅನಿಸ್ರು ಎಲ್ಲಾದರೂ ಒಂದು ಜಾಗದಲ್ಲಿ ಒಂದು ಆನೆದ ಒಂದು ಸಿಂಬಲ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನಿಮಗೆ ಪಿ ಅಕ್ಷರ ಯಾರಿಗೆ ಬರ್ತದೋ ಅವರು ಅರ್ಥ ಆಯ್ತಾ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇವರು ಪಿ ಅಕ್ಷರ ಯಾರಕ್ಕೆ ಬರ್ತದ ಅವರು ನೀವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋದರೆ ತುಂಬ ಒಳ್ಳೆಯದು ಅಂದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋದ್ರೆ ತುಂಬ ಒಳ್ಳೆಯದು ಅಥವಾ ಡೌಟ್ ಬರ್ತದೆ ಕೆಲವು ಜನ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ರೆ ನನಗೆ ಹಣ ಖರ್ಚಾಗತ್ತೆ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಿ ಖಂಡಿತ ನಿಮ್ಗೆ ಹಣ ಖರ್ಚಾಗಲ್ಲ ನೀವು ಹೋಗ್ಬಿಟ್ಟಲ್ಲ ಅಭಿಷೇಕ ಮಾಡಬೇಕು ದೊಡ್ಡ ದೊಡ್ಡ ಅನ್ನದಾನ ಮಾಡಬೇಕು ಅವೆಲ್ಲ ಇರಲ್ಲ ನೀವು ಹೋಗಿ ಒಂದು ರೂಪಾಯಿ ಉಂಡಿನಲ್ಲಿಗೆ ಹಾಕಿ ಒಂದು ರೂಪಾಯಿ ಎರಡು ರೂಪಾಯಿ ಮಂಗಳಾರ್ತಿಗಾಕಿ ನಾನು ಇಷ್ಟೇನು ಬಿಟ್ಟು ಕೇಳ್ತಾರೆ ನಿಮ್ಗೆ ಇಷ್ಟು ಎಷ್ಟು ಇಷ್ಟಪಡ್ತದೆ ಅಷ್ಟು ಹಾಕ್ಕೊಳ್ರಿ ಅರ್ಥ ಆಯ್ತಾ ನಿನ್ಗೆ ನಿನ್ಗೆ ಏನೂ ಅಂದರೆ ನೀನು ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿಗೆ ನಮಸ್ಕಾರ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುಂತು ಬನ್ನಿ ಆದರೆ ಇನ್ನು ಕೆಲವು ಜನ ನಾನು ಐದು ವಾರ ಹೋಗ್ಬೇಕಾ ಹನ್ನೊಂದು ವಾರ ಕೇಳ್ತಾರೆ ಅದನ್ನೆಲ್ಲ ಮನಸ್ಸು ನೀವು ತೆಗೆದು ನಿಮಗೆ ರೋಗ ಎಷ್ಟು ದಿವಸ ಇರ್ತದ ಅಷ್ಟು ದಿನ ನಾವು ಮೆಡಿಷಿನ್ ತೊಗೊಳ್ಬೇಕು ಅದೇ ಥರ ನಾವು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವೊಂದು ದೇವ್ರಿಗೆ ಕೈ ಮುಗಿಯಬೇಕಂದ್ರೆ ಇದಕ್ಕೆ ಟೈಮಿಂಗ್ಸು ಪ್ಲಸ್ ಎಷ್ಟು ವಾರ ಇದನ್ನೆಲ್ಲ ಬಿಟ್ಬಿಟ್ಟು ನಿನಗೆ ಒಳ್ಳೆಯದಾಗೋದಂಕ ಹೋಗೋದು ತುಂಬ ಒಳ್ಳೆಯದಾಗತ್ತೆ ನಾನು ಎಷ್ಟು ವಾರ ಹೋಗಬೇಕು ಅನ್ಬಿಟ್ಟು ಕೇಳೋಂಗಿದ್ರೆ ಅದು ಏನಪ್ಪ ಅಂದರೆ ಬಲಂತವಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾನೆ ಹೋಗ್ತೀನಿ ಅಂದ್ಬಿಟ್ಟು ಲೆಕ್ಕ ಅರ್ಥ ಆಯ್ತಾ ಇವಾಗೆ ಕೆಟ್ಟದಕ್ಕೆ ಅಂದರೆ ಇವಾಗ ನೀವು ಬಾರಲ್ಲೋಗಿ ಕುಡಿತೀರಾ ನೀವು ಕೇಳ್ತೀರಾ ಎಷ್ಟು ವಾರ ನಾನು ಕುಡಿಬೇಕು ಎಷ್ಟು ದಿವಸ ಅಂದ್ಬಿಟ್ಟು ಕೇಳಲ್ಲ ಡೈಲಿ ಹೋಗ್ತಾ ಇರ್ತೀರ ಅರ್ಥ ಆಯ್ತಾ ಆದರೆ ನಿಮಗೆ ಒಳ್ಳೆಯದಾಗೋಕ್ಕೆ ಒಂದು ಹತ್ರ ಹೋಗಪ್ಪ ಅಂದರೆ ನೀವೇನಂತೀರ ಎಷ್ಟು ವಾರ ಹೋಗಬೇಕು ಹೋಗಿದ್ರೆ ಎಷ್ಟು ದಿವಸದಲ್ಲಿ ಒಳ್ಳೇದಾಗುತ್ತೆ ಇದನ್ನೆಲ್ಲ ಕೇಳ್ತಾರೆ ಇದನ್ನಿಂದ ಏನೂ ಏನು ಪ್ರಯೋಜನ ಇಲ್ಲ ಅರ್ಥ ಆಯ್ತಾ ಇವತ್ತು ಕ್ರೈಸ್ತವ್ರು ಇರ್ತಾರೆ ಭಾನುವಾರ ಪ್ರತಿ ಭಾನುವಾರ ಅವರು ಚರ್ಚ್ಗೆ ಹೋಗ್ತಾರೆ ಅವ್ರು ಕೇಳಲ್ಲ ಈ ಮಾತನ್ನು ನಾನು ಎಷ್ಟು ವಾರ ಹೋಗಬೇಕು ಚರ್ಚ್ಗೆ ಅಂದ್ಬಿಟ್ಟು ಯಾರೂ ಕೇಳಲ್ಲ ಅದೇ ಥರ ಮುಸಲ್ಮಾನರು ಇರ್ತಾರೆ ಅವ್ರು ಎಷ್ಟು ವಾರ ನಾನು ನಮಾಜ್ ಮಾಡಬೇಕು ಅಂದ್ಬಿಟ್ಟು ಕೇಳೋಲ್ಲ ಆದರೆ ನಮ್ಮ ಹಿಂದೂ ಸಂಪ್ರದಾಯಲ್ಲೂ ಮಾತ್ರ ಎಷ್ಟು ವಾರ ಮಾಡಬೇಕು ಎಷ್ಟು ಅನ್ನದಾನ ಮಾಡಬೇಕು ಇವೆಲ್ಲ ಮಾತುಗಳು ಬರ್ತದೆ ಇದನ್ನಿಂದ ಆಲ್ರೆಡಿ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ಜನ ಸ್ವಾಮೀಜಿಗಳು ಮೂರು ವಾರವಾಗೋ ಒಳ್ಳೇದಾಗತ್ತೆ ತಿರುಪತಿಗೆ ಒಂದು ವಾರವಾಗೋ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಹೇಳ್ತಾರೆ ಇವರು ಯಾವುದೋ ಒಂದು ಒಂದು ವಾರ ಹೋಗ್ಬಿಟ್ಟು ಬಂದೇ ನಮಗೇನು ಒಳ್ಳೇದಾಗಿಲ್ಲ ಅಂದ್ಬಿಟ್ಟು ದೇವ್ರ ಮೇಲೆ ನಂಬಿಕೆ ಹೋಗ್ಬಿಡ್ತದೆ ದಯವಿಟ್ಟು ದೇವ್ರಂದರೆ ಒಂದು ವಾರ ಎರಡು ವಾರ ಅಂದ್ಬಿಟ್ಟಲ್ಲ ಲೆಕ್ಕ ಬರೋದು ನಿನಗೆ ಯಾವಾಗ ಟೈಮ್ ಇಡ್ತದೆ ಆವಾಗ ಹೋಗ್ಬಾ ಒಳ್ಳೇದಾಗತ್ತೆ ನಾನು ಎಷ್ಟು ವಾರ ಹೋಗಿ ಬರಬೇಕು ನಾನು ಇಷ್ಟು ವಾರ ಆದರೂ ಒಳ್ಳೇದಾಗತ್ತೆ ಅದು ಸ್ವಾರ್ಥ ಆಗತ್ತೆ ಅರ್ಥ ಆಯ್ತಾ ಖಂಡಿತ ಆ ಮಾತನ್ನೋದು ಬಿಟ್ಬಿಡಿ ನೀವು ಹೋಗಿ ಒಳ್ಳೇದಾಗತ್ತೆ ದೇವ್ರ ಮೇಲೆ ಭಾರ ಆಗಿಬಿಟ್ಟು ಹೋಗಿ ಒಳ್ಳೇದಾಗತ್ತೆ ಹಂಡ್ರೆಡ್ ಪರ್ಸೆಂಟು ಅದೇ ಥರ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ చాముండేశ్వరమ్మ నిమరాలజీ చాముండేశ్వరమ్మ సంఖ్యాశాస్త్ర